केसीएन में आपका स्वागत है। मैं किंग हमीद। डिस्टर्ब आगे ನರಸಿಂಹರಾಜ ಕ್ಷೇತ್ರದ ಎಲ್ಲ ಮತದಾರರಿಗೂ ನಮಸ್ಕಾರ. ಈ ದಿನ ನಾನು ಮೊದಲನೆಯದಾಗಿ ನರಸಿಂಹರಾಜ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಎನ್ಸಿಪಿಯಿಂದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ. ನಾನು ನನ್ನ ಈ ಉಮೇದುವಾರಿಕೆ ನಮ್ಮ ದೀನ ದಲಿತರ ಬಡವರ ಎಲ್ಲ ಮಧ್ಯಮ ವರ್ಗದವರ ಕೆಳವರ್ಗದವರ ಧ್ವನಿಯಾಗಿ ನಾನು ವಿಧಾನಸಭೆಯಲ್ಲಿ ಪ್ರತಿನಿಧಿಸಬೇಕು ಅಂತ ಅಂದ್ಬಿಟ್ಟು ನನ್ನ ಆಕಾಂಕ್ಷೆಯಿಂದ ಈ ಒಂದು ನನ್ನ ನಿರ್ಧಾರವನ್ನು ತೆಗೆದುಕೊಂಡು ನಾನು ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ. ನನ್ನ ಒಂದು ಇಚ್ಛೆ ಏನೆಂದರೆ ನಮ್ಮ ನರಸಿಂಹರಾಜ ಕ್ಷೇತ್ರ ಒಂದು ಶಾಂತಿಯ ತೋಟ ಇದ್ದ ಹಾಗೆ, ನಮ್ಮ ರಾಷ್ಟ್ರಕವಿ ಕುವೆಂಪು ಏನು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಏಕೆಂದರೆ ಇಲ್ಲಿ ಒಂದೇ ವರ್ಗದ ಮತದಾರರಿಲ್ಲ, ಎಲ್ಲ ವರ್ಗದ ಮತದಾರರು ಇದ್ದಾರೆ. 268,000 ಮತಗಳಿದ್ದಾವೆ. ಅದರಲ್ಲಿ ಆ 106,000 ನಮ್ಮ ಮುಸ್ಲಿಂ ಬಾಂಧವರಿದ್ದಾರೆ. ಇನ್ನು ಮಿಕ್ಕ ಇದು ಬೇರೆ ಬೇರೆ ಮತದಾರರು, ಬೇರೆ ಬೇರೆ ಜನಾಂಗಕ್ಕೆ ಸೇರಿದವರಿದ್ದಾರೆ. ಆದ್ದರಿಂದ ಇದೊಂದು ಮಾದರಿ ಕ್ಷೇತ್ರ, ಇಡೀ ಕರ್ನಾಟಕದಲ್ಲೇ ಮಾದರಿ ಕ್ಷೇತ್ರ, ಎಲ್ಲರ ಕಣ್ಣು ಇದ್ರ ಮೇಲಿದೆ. ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಲು ನಮ್ಮ ಹೊಸ ಯೋಜನೆಗಳನ್ನು ಏನಿದೆ ಅದನ್ನ ಯೂತ್ಸ್ ಜೊತೆಗೂಡಿ ನಾವು ಮುಂದುವರೆದು ಅಭಿವೃದ್ಧಿಯನ್ನ ಈ ಭಾಗದ ಜನರಿಗೆ ತಂದುಕೊಟ್ಟು ನಾನು ನನ್ನ ಸೇವೆಯನ್ನು ಮಾಡಬೇಕು ಅಂತ ಇಚ್ಛಿಸಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ. ನನ್ನ ಎಲ್ಲ ನರಸಿಂಹರಾಜ ಮತದಾರರ ಮತದಾರರಲ್ಲಿ ನನ್ನ ವಿನಂತಿ ಏನೆಂದರೆ, ನಾನು ಈ ಹಿಂದೆ ಕಾರ್ಪೊರೇಟರ್ ಆಗಿ ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ, ಝೂ ಅಥಾರಿಟಿ ಆಫ್ ಕರ್ನಾಟಕದಲ್ಲಿ ಚೀಫ್ ಆಗಿ ಸೇವೆ ಸಲ್ಲಿಸಿದ್ದೇನೆ, ಹಾಗೆ ರಾಜ್ಯ ಮಟ್ಟದಲ್ಲಿ ಸೆಕ್ರೆಟರಿಯಾಗಿ ಕೂಡ ನಾನು ಸೇವೆ ಸಲ್ಲಿಸಿದ್ದೇನೆ. ನನ್ನ ಸೇವೆಗೆ ಅನುಗುಣವಾಗಿ ಜನರು ನನ್ನತ್ತ ಒಲವು ತೋರಿಸಿ ಈ ಮತದಾರರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆ, ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನನ್ನ ತಾಯಂದಿರು ಎಲ್ಲರೂ ನನಗೊಂದು ಒಂದು ಹೆಣ್ಣು ಮಗಳಿಗೆ ಸುಮಾರು 36 ಹಿಂದೆ ಮುಖ್ತಾರಿನಿಸಾ ಬೇಗಂರವರು ಏನು ಈ ಭಾಗವನ್ನು ಗೆದ್ದು ಶಾಸಕಿಯಾಗಿ ಏನು ಕೆಲಸ ಮಾಡಿದ್ರು, ಅದೇ ರೀತಿಯಲ್ಲಿ ಒಂದು ಹೆಣ್ಣು ಮಗಳಿಗೆ ಈ ಹೊತ್ತಿಗೆ ಅವಕಾಶ ಕೊಟ್ಟು ಗೆಲ್ಲಿಸಿ ಮುಂದಿನ ಚುನಾವಣೆಯಲ್ಲಿ ನನ್ನ ಗೆಲುವನ್ನು ಗೆಲ್ಲಿಸಿ ಈ ನರಸಿಂಹರಾಜ ಕ್ಷೇತ್ರಕ್ಕೆ ನನ್ನನ್ನು ಶಾಸಕಿಯಾಗಿ ಆಯ್ಕೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಟು ಆ ಅಲ್ಲಾಹನ ಕೃಪೆ, ತಾಯಿ ಚಾಮುಂಡೇಶ್ವರಿ ಕೃಪೆ ನನ್ನ ಮೇಲಿದೆ ಅಂತ ತಿಳ್ಕೊಂಡು ಎಲ್ಲ ಮತದಾರರಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ ನನಗೆ ತಮ್ಮ ಅಮೂಲ್ಯವಾದ ಮತ ಕೊಟ್ಟು ಜಯಿಸಿ ಅಂತ ಕೇಳ್ಕೊತಾ ನಾನು ಹೌದು ಸರ್, ತಮ್ಗೆ ಗೊತ್ತೇ ಇದೆ ಏನು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ತಮ್ಗೆಲ್ಲರಿಗೂ ಗೊತ್ತಿದೆ, ಮಾಧ್ಯಮದವ್ರಿಗಂತೂ ನಮಗಿನ್ನ ಚೆನ್ನಾಗಿ ಗೊತ್ತಿದೆ. ಏನು ಅಂದ್ರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಒಂದು ದೊಡ್ಡ ಸಾಗರ ಇದ್ದ ಹಾಗೆ, ಇಲ್ಲಿ ನಾವು ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಹಿಂದೆ ಹೇಳಿದ್ರು 33% ಮಹಿಳೆಯರಿಗೆ ಮೀಸಲಿಡಬೇಕು ಅಂತ, ಅದು ಕೇವಲ ಒಂದು ವಾಕ್ಯವಾಗೇ ಉಳಿತ ಹೊರತು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ಲಿಲ್ಲ. ಇಂಪ್ಲಿಮೆಂಟ್ ಮಾಡೋದಿರ್ಲಿ, ಎಲ್ಲಾದ್ರೂ ತಾವೇ ನೋಡಿ, ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಒಂದು ಮುಸ್ಲಿಂ ಮಹಿಳೆಗೆ, ಮೈನಾರಿಟಿ ಮಹಿಳೆಗೆ ಎಲ್ಲೂ ಅವಕಾಶ ಇಲ್ಲ. ಇಲ್ಲಿ ನಾನು ಸೌತ್ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ನನ್ನ ಬಿಟ್ಟರೆ ಕಾಂಗ್ರೆಸ್ ಅಲ್ಲಿ ಇನ್ಯಾರು ಮಹಿಳಾ ಅಭ್ಯರ್ಥಿ ಇಲ್ಲ. ನಾವು ಇಷ್ಟೆಲ್ಲ ಸೇವೆ ಸಲ್ಲಿಸಿದ್ಮೇಲೂ ನಮಗೆ ಆ ರೆಕಗ್ನಿಷನ್ ಸಿಗ್ಲಿಲ್ಲ, ಎಲ್ಲೂ ಒಂದು ಅವಕಾಶ ಸಿಗ್ಲಿಲ್ಲ. ನಮಗೆ ನನ್ನ ಸೇವೆನ ಗುರುತಿಸಿ ಎನ್ ಸಿ ಪಿ ಅವರು ನನಗೆ
ನಿಮಗೆ ವಿಧಾನಸಭೆ ಕ್ಷೇತ್ರಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿ ಈ ನಿಮ್ಮ ನಮ್ಮ ಪಾರ್ಟಿಯಿಂದ ಟಿಕೆಟ್ ಕೊಡ್ತಾ ಇದೀವಿ ಬಂದು ನೀವು ಪ್ರತಿನಿಧಿಸಿ ಅಂತ ನನಗೊಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಂತ ಅವಕಾಶ ಇಲ್ಲೇ ಸಿಕ್ಕಿತ್ತಿದ್ರೆ ನಾವೇ ಕಲ್ಲು ಹೋಗ್ತಿದ್ವಿ ನಮ್ಮನ್ನ ಗುರುತಿಸಬೇಕು ಗುರುತಿಸಿಲ್ಲ ನಮ್ಮ ಜಾತಿ ಜನಾಂಗದವರಿಗೆ ಗುರುತಿಸಿ ಕೊಡುವಂತ ಕೆಲಸ ಆಗಬೇಕು ಆಗಿಲ್ಲ ಅದರಿಂದ ಇಲ್ಲಿ ಅವಕಾಶ ಸಿಕ್ಕಿದೆ ಇಲ್ಲಿ ಅವಕಾಶಗಳು ಕಮ್ಮಿ ಅವಕಾಶ ಸಿಕ್ಕಿದೆ ಅದನ್ನ ಸದುಪಯೋಗಪಡಿಸಿಕೊಂಡು ಗೆದ್ದು ಮುಂದೆ ಇದೇ ನರಸಿಂಹರಾಜ ಕ್ಷೇತ್ರಕ್ಕೆ ಶಾಸಕಿಯಾಗಿ ಬಂದು ಎಲ್ಲರ ಸೇವೆ ಮಾಡಬೇಕು ಅಂತ ಮನೋ ಇಚ್ಛೆಯಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ತಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ಕೂಡ ನಂಬಿದ್ದೇನೆ ನಾವು ಮುಂಚೆಯಿಂದ ಎಂಎಲ್ಸಿಗೆ ಟ್ರೈ ಮಾಡ್ತಿದ್ವಿ ಅಲ್ಲಿ ಯಾವುದು ಇಲ್ಲಿ ಅಲ್ಲಿ ಸಿಟ್ಟಿಂಗ್ ಕ್ಯಾಂಡಿಡೇಟ್ಸ್ ಯಾರಿದ್ರು ಮತ್ತೆ ಅವ್ರವ್ರಿಗೇನೆ ಮತ್ತೆ ರಿಪೀಟ್ ಆಗಿ ಕೊಟ್ಟರೆ ಹೊರತು ನಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದರಿಂದ ಯಾಕೆಂದ್ರೆ ನನಗೆ ಬ್ಯಾಲೆಟ್ ಪೇಪರ್ ಅಲ್ಲಿ ನಂಬರ್ ಬೇಕಲ್ಲ ಸೀರಿಯಲ್ ನಂಬರ್ ಬಂದ ತಕ್ಷಣ ಶುರು ಮಾಡ್ತೇನೆ ಆದರೆ ಸೋಷಿಯಲ್ ಮೀಡಿಯಾ ನಿಮ್ಮ ಮಾಧ್ಯಮದ ಮೂಲಕ ನಾನು ಆದಷ್ಟು ಬೇಗ ಅದಕ್ಕೂ ಮುಂಚೆ ನನ್ನ ಪ್ರಚಾರವನ್ನು ಸ್ಟಾರ್ಟ್ ಮಾಡಿ ಆಗಿದ್ವಿ ಹೌದು ನೋಡಿ ನನಗೆ ಮೇಯರ್ ಸ್ಥಾನ ಒಂದ್ಸಲಿ ಅಲ್ಲ ಎರಡು ಸಲಿ ತಪ್ಪು ಒಂದ್ಸಲಿ ಡೆಪ್ಟಿ ಮೇಯರ್ ತಪ್ಪು ಅವಾಗೆಲ್ಲ ನಾನು ಸ್ಯಾಕ್ರಿಫೈಸ್ ಮಾಡಿದೆ ಮುಂದಕ್ಕೆ ನನಗೆ ಆ ಸ್ಯಾಕ್ರಿಫೈಸ್ನ ಅವರು ಇದಾಗಿ ಇಟ್ಕೊಂಡು ನನಗೆ ಒಂದು ಒಳ್ಳೆ ಸ್ಥಾನ ಕೊಡಬಹುದಿತ್ತು ನಮ್ಮನ್ನ ಆ ರೀತಿನಲ್ಲಿ ನಮಗೆ ಐಡೆಂಟಿಫಿಕೇಶನ್ ಸಿಗಲಿಲ್ಲ ಇಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ನಮ್ಮ ಸೇವೆನ ಗುರುತಿಸಿದ್ದಾರೆ ನಾವು ತಳಮಟ್ಟದಿಂದ ಮೇಲೆ ಬಂದಂತಹ ಕಾರ್ಯಕರ್ತರು ನಮಗೆ ಎಲ್ಲ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಿದೆ ಯಾವ ಥರ ಜನ ನಮ್ಮನ್ನ ಆಯ್ಕೆ ಮಾಡಿದಾಗ ನಾವು ಅವರಿಗೆ ಯಾವ ಥರ ಸೇವೆ ಕೊಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿದೆ ಯಾಕೆಂದರೆ ನಾವು ಬಡವರ ಹಾಗೂ ಕೆಳಮಟ್ಟದಲ್ಲಿರುವ ಜನರನ್ನು ನಾವು ತುಂಬ ಹತ್ತಿರದಿಂದ ನೋಡಿದ್ದೇನೆ ಅವರ ಸಮಸ್ಯೆಗಳನ್ನು ನೋಡಿದ್ದೇನೆ ಅದರಿಂದ ನನಗೊಂದು ಏನು ಇಚ್ಛೆ ಆಯಿತು ಅಂದರೆ ಯಾಕೆ ನಾವು ಇದು ನೋಡಿ ಇಲ್ಲಿ ಡೆಮೊಕ್ರಸಿ ಇಲ್ಲಿ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಯಾಕೆ ಮಾಡಬಾರ್ದು ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಮಾಡಿ ನೋಡಿ ಪಾರ್ಟಿ ಯಾವುದಾದ್ರೇನು ಕೆಲಸ ಮಾಡೋ ಮನೋಭಾವ ಬೇಕು ಅಂದರೆ ಅವ್ರಿಗೆ ನಾನು ಚಿರಋಣಿ ಅವ್ರು ನನ್ನನ್ನು ಗುರುತಿಸಿ ಒಂದು ಕೊಟ್ಟಿದ್ದಾರೆ ಒಂದು ಒಂದು ಸ್ಥಾನಮಾನ ಕೊಟ್ಟು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನನ್ನು ಗೆಲ್ಸೇ ಗೆಲ್ಲಿಸ್ತಾರೆ ಅಂತ ನನಗೆ 100% ಗೆದ್ರೆ ನಾನು ಸರ್ ಇವತ್ತೇ ನಾಮಿನೇಷನ್ ಮಾಡಿದ್ದೀನಿ ಇವತ್ತೇ ನಾಮಿನೇಷನ್ ಮಾಡಿದ್ದೀನಿ ನಾನು ಇಡೀ ರಾಜ್ಯದಲ್ಲಿ ಯಾರು ಮಾಡಿದಾರೋ ಬಹುಶಃ ಗೊತ್ತಿಲ್ಲ ನರಸಿಂಹರಾಜ ಕ್ಷೇತ್ರದಲ್ಲಂತೂ ಇಲ್ಲಿವರೆಗೂ ಆಗಿಲ್ಲ 5 ವರ್ಷಕ್ಕೆ ಮ್ಯಾನಿಫೆಸ್ಟೋ ರೆಡಿ ಮಾಡಿದ್ದೀನಿ ಆ ಮ್ಯಾನಿಫೆಸ್ಟೋನ 25ನೇ ತಾರೀಕು ಆದಮೇಲೆ ಹಂತಂತವಾಗಿ ಒಂದೊಂದು ವರ್ಷಕ್ಕೆ ಒಂದೊಂದು ಮ್ಯಾನಿಫೆಸ್ಟೋ ರೆಡಿ ಮಾಡಿದ್ದೀನಿ ಅದನ್ನು ಅಪೀಲ್ ಕೂಡ ಮಾಡಿ ರೆಡಿ ಮಾಡ್ತೀನಿ ತಮ್ಮೆಲ್ಲರಿಗೂ ಕೊಡ್ತೀನಿ ಆ ಆ ವರ್ಷದಲ್ಲಿ ಆ ಕೆಲಸ ಮಾಡ್ತೀನಿ ಅಂತ ನನಗೆ ಭರವಸೆ ಇದೆ ಮಾಡೇ ಮಾಡ್ತೀನಿ ಫಸ್ಟ್ ಆದ್ಯತೆ ನನಗೆ ವಿದ್ಯಾಭ್ಯಾಸಕ್ಕೆ ನನ್ನ ಆದ್ಯತೆ ಮಹಿಳಾ ವುಮನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣಕ್ಕೆ ನನ್ನ ಆದ್ಯತೆ ಮತ್ತೆ ನಾ ಮಧ್ಯಮ ವರ್ಗದವರು ಕೆಳವರ್ಗದಲ್ಲೂ ಬಿಲೋ ಪಾವರ್ಟಿ ಲೈನ್ನಲ್ಲಿರುವ ಎಲ್ಲ ವರ್ಗದ ಜನರಿಗೆ ಎಲ್ಲ ಸವಲತ್ತು ಸಿಗಬೇಕು ಮೇಯ್ನ್ ಆಗಿ ಆರೋಗ್ಯದ ಸವಲತ್ತು ಸಿಕ್ಕಿದಾಗ ಅವರಿಗೆ ನೋಡಿ ಯಾರೇ ಇರಲಿ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅವನ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿಲ್ಲದಲ್ಲದ್ರೆ ಯಾರೇನು ಮಾಡೋಕ್ಕಾಗೋದಿಲ್ಲ ಅದರಿಂದ ನಾನು ಈ ಕ್ಷೇತ್ರದಲ್ಲಿ ಬಡ ಮಹಿಳೆಯರಿಗೆ ಮಧ್ಯಮ ವರ್ಗದ ಮಹಿಳೆಯರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ನ ಇಲ್ಲಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಗೆದ್ದು ಬಂದ ಮೇಲೆ ಆ ಮ್ಯಾನಿಫೆಸ್ಟೋನಲ್ಲಿ ಕೂಡ ಅದು ಇನ್ಕ್ಲೂಡ್ ಆಗಿದೆ 5 ವರ್ಷದ ಮ್ಯಾನಿಫೆಸ್ಟೋನ ನಾನು 25ನೇ ತಾರೀಕು ಆದಮೇಲೆ ರಿಲೀಸ್ ಮಾಡ್ತೇನೆ ಕೊಡ್ತೇನೆ ಅದರಂತೆ ನಡ್ಕೋತೇನೆ 5 ವರ್ಷದಲ್ಲಿ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೇನೆ ತಮ್ಮೆಲ್ಲರ ಸಹಕಾರ ಇರಲಿ ನರಸಿಂಹರಾಜ ಕ್ಷೇತ್ರದ ಮತದಾರರಲ್ಲಿ ನಾನು ಇನ್ನೂ ಈಗಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ ನನ್ನನ್ನು ಗೆಲ್ಲಿಸಿ ಅವರು ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಗೆಲ್ಲಿಸಿದಲ್ಲಿ ನಾನು ಅವರ ಧ್ವನಿಯಾಗಿ ವಿಧಾನಸೌಧದಲ್ಲಿ
ಪ್ರತಿಧ್ವನಿಸುತ್ತೇನೆ ಅಂತ ತಮ್ಮ ಮೂಲಕ ಹೇಳ್ತಾರೆ. ಮಹಾರಾಷ್ಟ್ರಕ್ಕೆ ಸೀಮಿತವಾದ ಪಕ್ಷ ಎನ್ಆರ್ಎಲ್ ಏನು ಕಮಾಲ್ ಮಾಡುತ್ತೆ ನೋಡಿ, ಏನು ಕಮಾಲ್ ಮಾಡುತ್ತೆ ಅಂತ ಮುಂದೆ ನೋಡಿ. ಕಮಾಲ್ ಮಾಡೋದು ಪಕ್ಷ ಅಲ್ಲ, ಅದಕ್ಕೆ ಅನುಗುಣವಾಗಿ ನಡ್ಕೋತಾ ಇರೋ ಅಭ್ಯರ್ಥಿ, ಅಭ್ಯರ್ಥಿ ಮೇಲೆ ಪಕ್ಷ. ಈಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಬಿಜೆಪಿನಲ್ಲಿದ್ದಾರೆ, ಎಲ್ಲ ಇದ್ದಾರೆ, ಅವ್ರೇನ್ ಕಮಾಲ್ ಮಾಡ್ತಾ ಇದ್ದಾರೆ ತೋರಿಸಿ. ಏನ್ ಕಮಾಲ್ ಮಾಡ್ತಾ ಇದ್ರೆ ಅವರೆಲ್ಲ ಅಷ್ಟೋ ರಾಷ್ಟ್ರೀಯ ಪಕ್ಷಗಳು ಎಷ್ಟೋ ಜನ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ಎಷ್ಟೋ ಜನ ಕಾಯ ವಾಚ ಮನಸ ಅವ್ರನ್ನ ಮುಡಿಪಾಗಿಟ್ಕೊಂಡು ಕ್ಷೇತ್ರಕ್ಕೆ ಅಂತ ಕೆಲಸ ಮಾಡಿದ್ದಾರೆ, ಆದ್ರೆ ಎಲ್ಲರೂ ಮಾಡಿಲ್ಲ. ಹಾಗೆ ಮಾಡಿರ್ತಿದ್ರೆ ನಮ್ಮ ಕರ್ನಾಟಕ ಮಲ್ಲಿಗೆ ಹೂ ತರ ಕಂಗೊಳಿಸೋದು. ಹಾಗಲ್ಲ, ಪಕ್ಷ ಕೂಡ ನೋಡಿ, ಪಕ್ಷ ಪ್ಲಸ್ ಅಭ್ಯರ್ಥಿ ಎರಡು ಕಣ್ಣಿದ್ದಾಗಿ, ಒಂದ್ ಕಣ್ಣಿ ಇಲ್ದಲೇ ಇದ್ರು ಆಗೋದಿಲ್ಲ. ಪಕ್ಷನೂ ಬೇಕು, ಅಭ್ಯರ್ಥಿನೂ ಬೇಕು. ಪಕ್ಷ ಯಾರ್ಯಾರನೋ ಕೆಲ್ಸಕ್ ಬಾರ್ದವನ್ನೆಲ್ಲ ಕೊಟ್ರೆ, ಅವರು ಗೆದ್ದು ಬಂದ್ರೆ ಮುಂದಕ್ಕೆ ಅವರಿಂದ ಯಾವ ಬೆಳವಣಿಗೆನು ಸಾಧ್ಯ ಇಲ್ಲ. ಹಾಗಾಗಿ ಅಭ್ಯರ್ಥಿ ಕೂಡ ಚೆನ್ನಾಗಿರ್ಬೇಕು, ಪಕ್ಷ ಕೂಡ ಚೆನ್ನಾಗಿರ್ಬೇಕು. ಆದ್ರಿಂದ ನಾವು ಇವತ್ತು ಈ ದಿನದ ಮಟ್ಟಿಗೆ ಇಷ್ಟೇ ಹೇಳಬಲ್ಲೆ. ಮುಂದಿನ ದಿನಗಳಲ್ಲಿ ನಾನು ನಮ್ಮ ಮೆನಿಫೆಸ್ಟೋನ ರಿಲೀಸ್ ಮಾಡ್ತೇನೆ. ಅದು ಈ ಚುನಾವಣೆಯಲ್ಲಿ ನನ್ನನ್ನು ಈ ಮತದಾರ ಬಂಧುಗಳು, ಈ ಮತದಾರ ಪ್ರಭು ನನ್ನನ್ನು ಗೆಲ್ಲಿಸಿ ತಂದಲ್ಲಿ ಆ ಮೆನಿಫೆಸ್ಟೋನ್ನ ಕಾಯ ವಾಚ ಮನಸ ಅದನ್ನು ಅಭಿವೃದ್ಧಿಗೊಳಿಸೋಕ್ಕೆ, ಅದನ್ನು ಸ್ವರೂಪಕ್ಕೆ ತರಲು ಶ್ರಮ ವಹಿಸಿ ಕೆಲಸ ಮಾಡ್ತೇನೆ. ಥ್ಯಾಂಕ್ ಯು.